ಆಮೇಲೆ ಮರ ಮರ ಬಂದು ನಿಮಗೆ ಮೂರು ರೀತಿಯ ಮರ ಬರ್ತದೆ. ಒಂದನೇದು ಫೈರ್ವುಡ್ ಸೌದೆ, ಒಲೆಗಿಡೋ ಸೌದೆ ಇಲ್ವಾ. ಇನ್ನೊಂದು ಈ ಎಂಥದಪ್ಪ ಪ್ಲೈವುಡ್, ಪ್ಲೈವುಡ್ ಕೂಡ ವುಡ್ಡೇ ಅಲ್ವಾ. ನಾವು ಪ್ಯಾಕಿಂಗ್ ವುಡ್, ನಾವೇನು ಈ ಯಂತ್ರಗಳು ಇವನ್ನೆಲ್ಲ ಕಳಿಸಿ ಕೊಡ್ತಾರಲ್ಲ ಪ್ಯಾಕಿಂಗ್ ವುಡ್, ಅದಕ್ಕೇನು ಎಂಥ ಮರ ಆದರೂ ಆಯಿತು. ಸ್ನೇಹಿತರೆ, ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಬಡಿದು ಕೊಟ್ಟು ಕಳಿಸಿಬಿಡ್ತಾರೆ, ಗೊತ್ತಾಯ್ತಾ. ಫೈರ್ವುಡ್ ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ನಿಮಗೆ ನೀಟಾಗಿ ಇದನ್ನು ಪ್ಲೇನ್ ಮಾಡೋಕ್ಕೂ ಬರ್ಬೋದು, ಬರದಲ್ಲೇ ಇರ್ಬೋದು. ಆದರೆ ಒಂದಂತೂ ನಿಜ, ಪ್ಲೈವುಡ್ಡಲ್ಲಿ ಮೊಳೆ ಒಡೆದು ಕೂಡಲೇ ಸಿಗದೋಗುತ್ತೆ. ಯಾಕೆಂದರೆ ಅದು ಹಾರ್ಡ್ವುಡ್ಡೇನೆ, ಭಾಳ ರಫ್ ಮರ. ಇದು ಟಿಂಬರ್ ಅಂತೀವಿ ಇದಕ್ಕೆ ನಾವು. ಯಾವುದು ಮರ ಬಾಗಿಲು ಮತ್ತೊಂದು ಇದನ್ನು ಕಿಟಕಿ ಮಾಡುವಾಗ ಟಿಂಬರ್ ಅಂತೀವಿ ನಾವು ಅದನ್ನು. ಅವು ತಾನೇ ಚೌಮೀನೆ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕ್ವಾಲಿಟಿ ಇರ್ತದೆ, ಅದನ್ನು ಅದಕ್ಕೆ ತಡೆಯೋದಕ್ಕೂ ಶಕ್ತಿ ಇರುತ್ತೆ, ತಡ್ಕೊಳ್ಳುತ್ತೆ. ಆಮೇಲಿಂದನ ಮೊಳೆ ಒಡೆಯುವಾಗ್ಲೂ ನಾವು ಅದಕ್ಕೆ ನೀಟಾಗಿ ಇದು ಮಾಡಿ ಎಲ್ಲ ಮಾಡಿರ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಇದು, ಗೊತ್ತಾಯ್ತಾ. ಆಮೇಲೆ ಅದು ವೆಲ್ ಸೀಸನ್ಡ್ ಆಗಿರಬೇಕು. ಸೀಸನ್ ಆಗಿಲ್ದರೆ ಹೋದರೆ ಅತ್ಲಾಗಿತ್ಲಿಂಗ್ ಬಾಯಿ ಬಿಟ್ಕೊಂಡ್ಬಿಟ್ರೆ ಹೋಯಿತು ಇಲ್ವಾ. ಅದಕ್ಕೆ ನಾವು ಇಲ್ಲಿ ನಮ್ಮ ಸುಧಾರಿಸಿದ್ರಲ್ಲಿ ಏನು ಮಾಡಿದ್ದೀವಿ ಅಂದರೆ, ಅವರು ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ನವರು, ಈ ಡೌಟ್ ಇಲ್ಲ ಜಾಯಿಂಟ್ ಇರಬೇಕು ಅಂತ. ಬಟ್ ಆತ್ರ ಆತ್ರವಾಗಿ ಸಂಪಾದನೆ ಮಾಡುವಾಗ ಅದೆಲ್ಲ ಬೇಕಾಗಲ್ಲ ನಮಗೆ. ಇಲ್ಲಿ ನೋಡಿ, ಡೌಟ್ ಏಜ್ ಜಾಯಿಂಟ್ ಅಂದರೆ ನಿಮ್ಗೆ ಅರ್ಥ ಆಗ್ತದೇನ, ಇದನ್ನು ನಾಚು ಇದರದ್ದು ಇದು, ಗೊತ್ತಾಯ್ತಾ. ಇವನ್ನೆರಡನ್ನೂ ಒಂದಕ್ಕೊಂದು ಕೂಡಿಸಿ ಹೊಡೆದಾಗ ಈ ಕಡೆಯಿಂದನೂ ಬಿಗಿ ಇರುತ್ತೆ, ಈ ಕಡೆಯಿಂದನೂ ಬಿಗಿ ಇರುತ್ತೆ. ನೀವು ಅದನ್ನು ಸಡಿಲ್ಸೋಕ್ಕಾಗೋದಿಲ್ಲ. ಮತ್ತು ಮೊಳೆ ಚೆನ್ನಾಗೆ ಹೊಡೆದಿರ್ತಾರೆ. ಇದನ್ನು ನಾವು ಯಾವಾಗಲೂ ನಾವು ಓಪನ್ ಇದರಲ್ಲೇ ಇಟ್ಟಿರಬೇಕು. ಮಳೆ ಗಾಳಿ ಬಿಸಿಲು ಎಲ್ಲ ಇರಬೇಕು. ಇಲ್ಲಿ ನೋಡಿ, ಇದನ್ನು ನೋಡಿ, ಇದನ್ನು ಏನು ಮಾಡಿದಾರಂತ, ಪ್ಲೈನ್ ಇದನ್ನು ಅದನ್ನು ಕೂಡಿಸಿಬಿಟ್ಟು ಅದು ಬಿಚ್ಚಿ ಹೋಗಬಾರ್ದಲ್ಲ, ಅದಕ್ಕೆ ತೀರ ಲಘುವಾದ ಮೊಳೆಗಳನ್ನ ಹೊಡೆದುಬಿಡ್ತಾರೆ. ಇದು ಈ ಮಳೆಗೆ ನೆಂದು ಬಿಸಿಲಿಗೆ ಇದು ಆದಾಗಿನಾಗುತ್ತೆ, ಆ ಮೊಳೆಗಳು ಕ್ರಮೇಣ ನೀರು ಹೋಗಿಬಿಟ್ರೆ ತುಕ್ಕಿಡಿದು ಎಲ್ಲ ಲೂಸ್ ಆಗಿಬಿಡುತ್ತೆ. ಲೂಸ್ ಆಗಿಬಿಟ್ಟು ಇವು ಬಾಯಿ ಬಿಟ್ಬಿಡ್ತವೆ. ಇದು ಹೊಸದು ನಿಮಗೆ, ನಮಗೆ ಗೊತ್ತಾಗಲ್ಲ, ಹಳೆಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಬಾಯಿ ಬಿಟ್ಟಾಗ ಆಗುವಂಥ ನಮಗೆ ಬಹುದೊಡ್ಡ ಅನರ್ಥ ಅಂದರೆ ಆ ಸಂದುಗಳ ಮೂಲಕನ ವ್ಯಾಕ್ಸ್ ಮಾತ್ ಎಂಟರ್ ಆಗಿಬಿಡುತ್ತೆ ಸಾಹೇಬ್ರೆ. ಏನು ಈಗ ಒಂದು ಸಾರಿ ವ್ಯಾಕ್ಸ್ ಮಾತ್ ಒಳಗೆ ಹೋದ್ಮೇಲೆ ಅದು ಸಂದರ್ಭ ಕಾಯ್ತಾ ಇರುತ್ತೆ. ಸಂದರ್ಭ ಸಿಕ್ಕೂಡ್ಲೇ ಇಡೀ ಇದನ್ನು ಮೊಟ್ಟೆ ಇಟ್ಟು ಹಾಳು ಮಾಡಿಬಿಡುತ್ತೆ. ನಾವು ಸರ್ ಅದರಲ್ಲಿ ಬಾಲ್ ಹುಳ ಬಂದುಬಿಟ್ಟಿದೆ ಸರ್, ಹೋಯ್ತು ಸರ್, ಇಷ್ಟು ದಪ್ಪ ಇದ್ದಾವೆ ಸರ್ ಹುಳ ಅಂತಂದು ಹೇಳ್ತಾರೆ. ಸೊ ಇದನ್ನು ಅವಾಯ್ಡ್ ಮಾಡ್ಬೋದು, ಸರಿಯಾ ಸರ್. ಆಮೇಲಿಂದನ ಇಲ್ಲಿ ನೋಡಿ, ನಾವು ತೊಗೊಂಡು ಹೋಗಿಬಿಟ್ಟು ಇದ್ರೊಳಗಡೆ ಇಡ್ತೀವಿ, ಒಂದಕ್ಕೊಂದು ಫಿಕ್ಸಿಂಗ್. ಇದು ನಮ್ಮ ತಳಮಣೆ ಕೂತ್ಕೊಳ್ಳುತ್ತೆ, ಅದು ಸೂಪರ್ ಬಂದು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಇಲ್ಲಿ ನಮ್ಮಲ್ಲಿ ಅಂತ ಅಲ್ಲ, ಎಲ್ಲಿಯಾದ್ರೂ ಕೋತಿಗಳ ಕಾಟ ಇದ್ದೇ ಇರುತ್ತೆ. ಕೋತಿಗಳು ಬಂದು ಮಾಡುವ ಚೇಷ್ಟೆ ಏನಪ್ಪ ಅಂದರೆ ಇತ್ಲಾಗ ತಿರಿಕೊಂಡು ಹಿಂಗಂತವೆ, ಹಿಂಗೆ ಬೀಳಿಸುತ್ತವೆ. ಬೀಳಿಸಿದಾಗ ಇದೇನಾಗುತ್ತೆ ನೋಡಿ, ಸ್ಲೈಡಿಂಗ್ ಎಲ್ಲ. ಈಗ ಈ ಥರ ಇದ್ದಾಗ ಏನಾಗುತ್ತೆ, ಇದೊಂದು ಕಡೆಗೆ ಬಿಡುತ್ತೆ, ಅದೊಂದು ಕಡೆಗೆ ಬಿಡುತ್ತೆ, ಎಲ್ಲ ಸ್ಲೈಡಿಂಗು. ಹಾಂ, ಏನಾಗುತ್ತೆ, ಎಲ್ಲ ಓಪನ್ ಆಗಿಬಿಡುತ್ತಲ್ಲ, ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಲ್ಲೇ ಚಳಾಯಿಸುತ್ತವೆ. ಆಮೇಲೆ ತಾನ ಜಾಗ ಸರಿ ಇಲ್ಲ ಅಂತ ಬಿಟ್ಟು ಹೋಗಿಬಿಡುತ್ತೆ. ಇದು ಹಂಗಲ್ಲ, ಬಿದ್ದಿರುತ್ತೆ ಇದು ಒಂದು ಕಡೆಗೆ. ಅದು ಬಿದ್ದಾಗ ಎಲ್ಲೋ ಒಂದು ಕಡೆ ಹೋಲಂತ ಇರುತ್ತಲ್ಲ, ಅವು ಈಸಿಯಾಗಿ ಹೋಗಿ ಬರೋದೆಲ್ಲ ಮಾಡ್ತಾ ಇರ್ತವೆ. ಏನು ನಾವು ಯಾವಾಗ ಬೇಕಂದ್ರೂ ಹೋಗಿ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಗುರುತಿಸಿ ತೊಗೊಂಡು ಬಂದು ಇಟ್ಟು ಒಂದು ಇದರಲ್ಲಿ ಕಟ್ಟಿಬಿಟ್ರೆ ಮುಗಿದೋಯ್ತು. ಸರ್, ಇದಕ್ಕೇನು ಇದು ಇದೆಯಾ ತೊಂದರೆ ಇಲ್ಲ ಸರ್. ಹಾಂ, ಮಂಕಿಯಿಂದ ನಾವು ಸುಲಭವಾಗಿ ಎಸ್ಕೇಪ್ ಆಗ್ಬೋದು. ಸಾಧ್ಯವೇ ಇಲ್ಲ ಬೀಳೋದಕ್ಕೆ, ಆಯ್ತಲ್ಲ. ಆಮೇಲಿಂದ ನಿಮ್ಗೆ ಅಲ್ಲಿ ಮುಂದ್ಗಡೆ ಕಾಣಿಸುತ್ತೇನ, ಅದಕ್ಕೆ ಪ್ರವೇಶ ದ್ವಾರ ಕಾಣುತ್ತಲ್ಲ. ನಮ್ಮ ಜೇನುಗಳಿಗೆ ಎಷ್ಟು ಕಡಿಮೆ ದ್ವಾರ ಇದ್ದರೆ ಅಷ್ಟು ಒಳ್ಳೆಯದು. ಯಾತಕ್ಕೆ ಅಂದರೆ ಅದು
ಆ ಗಾರ್ಡಿಂಗ್ ಡ್ಯೂಟಿ ಮಾಡುವಾಗ ರಕ್ಷಣೆ ಮಾಡಬೇಕಲ್ಲ ಪಹರೆ ಅದನ್ನು ಮಾಡೋದಕ್ಕೆ ಸ್ವಲ್ಪ ಜಾಗ ಆದರೆ ಸುಲಭ ಹಿಂಗೆ ಎಲ್ಲ ಕಡೆ ಬಾಗಿಲುಗಳಿದ್ದರೆ ಹೆಂಗೆ ರಕ್ಷಣೆ ಮಾಡೋಕ್ಕಾಗುತ್ತೆ ವ್ಯಾಕ್ಸ್ ಮಾತ್ ಅಲ್ಲಿ ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವು ಕಟ್ಟುನಿಟ್ಟಿನ ಪಹರೆ ಮಾಡ್ತಾ ಇರ್ತವೆ ಅರ್ಥ ಆಯ್ತಾ ಸೊ ಈಗ ಅದೇನು ತಪ್ಪ ಸರ್ ಇಲ್ವ ಆ ಇಂಪ್ರೂವ್ಮೆಂಟಲ್ಲಿ ಏನು ದೋಷ ಇಲ್ಲಲ್ಲ ಈಗ ಅಷ್ಟು ಮಾಡಿದ್ನಪ್ಪ ಅಂತಂದರೆ ಒಳಗಡೆ ಎರಡೇ ಫ್ರೇಮ್ ಇರಲಿ ಚಿಂತೆ ಇಲ್ಲ ಯಾಕೆ ಅಂದರೆ ಅವು ಅವು ಸರದಿ ಮೇಲೆ ತಮ್ಮ ವಾಚ್ ಆ್ಯಂಡ್ ವರ್ಡ್ ಮಾಡೇ ಮಾಡತ್ವೆ ಒಳಗೆ ಯಾರನ್ನು ಬಿಟ್ಕೊಳ್ಳಲ್ಲ ಆಯ್ತಲ್ಲ ಸೊ ಅದು ಒಂದು ನಮಗೆ ಸೇಫ್ಟಿ ಆಯಿತು ಮಂಕಿಯಿಂದ ಸೇಫ್ಟಿ ಆಯಿತು ಆಮೇಲೆ ಇದನ್ನು ಇಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ ಮತ್ತೊಂದು ತಿಂಗು ಮುಂದಗಡೆ ಒಂದು ಇದನ್ನಿಟ್ಟಿದ್ದಾರೆ ಏನು ಫೇಸರ್ ಅಂತ ಹಾಂ ಈಗ ಇದನ್ನು ಏನು ಇದು ಮತ್ತು ಇದು ಉದ್ದ ಆಗಲ್ಲ ನಾನು ನಿಮ್ಗೆ ಹೇಳ್ತೀನಿ ಈ ಇದರಲ್ಲಿ ಮತ್ತೊಂದು ಬರ್ತದೆ ಯುರೋಪಿಯನ್ ವೆರೈಟಿ ಮೆಲ್ಲಿಫೆರಾ ಅಂತ ಅವರು ಅವ್ರದ್ದೆಲ್ಲ ಒಂದಕ್ಕೊಂದು ಫಿಕ್ಸಿಂಗ್ ಇರ್ತದೆ ಮತ್ತು ಅದು ಇದು ಮುಂದಗಡೆ ಇದೆಯಲ್ಲ ಅವ್ರದ್ದು ಒಂದಿಷ್ಟು ಉದ್ದ ಇರುತ್ತೆ ಅದೇ ಥರನ ಅದನ್ನು ಇನ್ನೂ ಕಿರಿದು ಮಾಡ್ತಾರೆ ಅವರು ಅಲ್ಲಿ 20-50 ಸಾವಿರ ಹುಳ ಇರ್ತಾವಲ್ಲಿ ಆದರೂ ಕೂಡ ಇನ್ನೂ ಚಿಕ್ಕದು ಮಾಡ್ತಾರೆ ಅಂಥದ್ರಲ್ಲಿ ನಮ್ಮದು ಆಫ್ಟರ್ ಆಲ್ 5-10 ಸಾವಿರ ಇರೋದಕ್ಕೆ ಇದೆಲ್ಲ ಬೇಕಾ ಅಷ್ಟು ದೊಡ್ಡದು ಬೇಕಾ ಇದರಲ್ಲೇ ಕೊಟ್ಟಿದ್ದಾರೆ ಸಾಕಲ್ಲ ಸರ್ ಇದರ ಅವಶ್ಯಕತೆ ಬೇಕಾಗಲ್ಲ ಬೇಕಾಗುತ್ತೆ ಇದು ಆಮೇಲೆ ಇದನ್ನು ಎಲ್ಲಿ ಬೇಕಂದ್ರೂ ಬೀಳಿಸ್ಕೊಂಡು ಹೋಗ್ಬೋದು ಇಲ್ವೇ ಇಂಪ್ರೂವ್ಡ್ ಆಯ್ತು ಇಂಪ್ರೂವ್ಡ್ ಇದರಲ್ಲಿ ಆಮೇಲೆ ಅನೇಕರು ಸುಲಭದ ಇದಕ್ಕೋಸ್ಕರನ ಆ ಇದು ಏನೊಂದು ಆ ಪ್ಯಾಕಿಂಗ್ ವುಡ್ಡು ಮತ್ತು ಪ್ಲೈವುಡ್ಡನ್ನು ಉಪಯೋಗಿಸ್ತಾರೆ ಪ್ಲೈವುಡ್ಡು ನಿಮಗೆ ಅರ್ಥ ಆಗುತ್ತೆ ಹೆಂಗೋ ಒಂದು ಹನಿ ನೀರು ಬಿದ್ದ ಕೂಡಲೇ ಆ ಮುಗಿದೋಯ್ತು ಅದು ಲೈಫೇ ಮುಗಿದೋಯ್ತು ಅಲ್ವಾ ಸರ್ ಅದಕ್ಕೋಸ್ಕರನ ವೆಲ್ ಸೀಸನ್ಡ್ ಟಿಂಬರ್ ಬೇಕು ಇದಕ್ಕೆ ಆಯ್ತಲ್ಲ ಇದನ್ನೆಲ್ಲ ಮಾಡಿ ಮಾಡುವಾಗ ಆಮೇಲೆ ಈ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ನನಗನ್ಸುತ್ತೆ ಆವರೇಜ್ 800 ರೂಪಾಯಿ ಕೇಳ್ತಾರೆ ಇದನ್ನು ಕೂಲಿ ಮಜೂರಿ ಇದನ್ನು ನೀವು ಇದನ್ನು ಎಂಥದ್ದು ಆ ಪ್ಯಾಕಿಂಗ್ ಉಡ್ಡು ಅದನ್ನು ಕೊಟ್ಬಿಟ್ಟು ಇದನ್ನು ಮಾಡಿಸ್ನಪ್ಪ ಅಂತಂದರೆ ನಿಮಗೆ 200-300 ರೂಪಾಯಿಗೆಲ್ಲ ಮಾಡಿಕೊಟ್ಬಿಡ್ತಾರೆ ಇದು ಪರವಾಗಿಲ್ಲ ಇದು ಸ್ವಲ್ಪ ಉಡ್ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲ ಇಷ್ಟಿಷ್ಟು ಇಲ್ಲ ಅನೇಕ ಇದು ಎಲ್ಲ ಕಳಪೆ ನಾನೆ ಗೊತ್ತಾಯ್ತಾ ಈಗ ಈ ಇಂಪ್ರೂವ್ಮೆಂಟನ್ನು ಇದು ನಮ್ಮದು ನಿಮ್ಮ ISI ಸ್ಟ್ಯಾಂಡರ್ಡಿಗೆ ಯಾವುದೇ ರೀತಿಯಲ್ಲಾದರೂ ಲೋಪ ಇದೆಯಾ ಇದು ನಮಗೆ ಎಲ್ಲ ರೀತಿಯಲ್ಲೂ ಇದು ಆಗಿರೋದ್ರಿಂದನ ತಾವು ಇದನ್ನು ಯಾಕೆ ಇನ್ನೂ ರೆಕಮೆಂಡ್ ಮಾಡ್ತಾ ಇಲ್ಲ ಸ್ನೇಹಿತರೆ ನೀವಿನ್ನೂ ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ